ಸ್ನೇಹಿತರೆ ಲಾ ಪಾಯಿಂಟ್ಗೆ ಸ್ವಾಗತ ನಾವು ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಯಾವ ರೀತಿ ಕಾನೂನಿನ ಸಪೋರ್ಟ್ ಇದೆ ಅಂತ ನೋಡ್ತಾ ಇದ್ದೀವಿ ಕೆಲವೊಂದು ಸಂದರ್ಭಗಳಲ್ಲಿ ಮಹಿಳೆಯರು ಕೂಡ ಆಪಾದಿತರಾಗ್ತಾರೆ ಅಂತಹ ದುರದೃಷ್ಟದ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಹಕ್ಕುಗಳಿದೆ ಅಂತಂದರೆ ಕಾನೂನಿನಲ್ಲಿ ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ ಮಹಿಳೆಯರನ್ನು ಬಂಧಿಸಬೇಕು ಅನ್ನುವ ಸಂದರ್ಭದಲ್ಲಿ ಅವರ ಜೊತೆ ಒಬ್ಬ ಮಹಿಳಾ ಪೊಲೀಸ್ ಇರಬೇಕು ಕಡ್ಡಾಯವಾಗಿರಬೇಕಾಗುತ್ತೆ ಆಮೇಲೆ ಯಾವುದೇ ಒಂದು ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಅದು ಡಾನ್ ಟು ಡಸ್ಕ್ ಅಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಾತ್ರ ಅವರನ್ನು ಅರೆಸ್ಟ್ ಮಾಡ್ಬೋದಾಗುತ್ತೆ ಅದೇ ರೀತಿ ಅವರನ್ನು ಏನಾದರೂ ವಿಚಾರಿಸಬೇಕು ಅವರನ್ನು ಪೊಲೀಸ್ ಸ್ಟೇಷನ್ ಕರೆಸಬೇಕು ಅಂತ ಆದಲ್ಲಿ ಇದು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಾತ್ರ ಮಾಡ್ಬೋದಾಗುತ್ತೆ ಸಾಯಂಕಾಲದ ನಂತರ ರಾತ್ರಿ ಹೊತ್ತು ಅವ್ರನ್ನೆಲ್ಲ ಕರೆಸ್ಕೊಳ್ಳೋದು ಕಾನೂನಿನಲ್ಲಿ ಸಾಧ್ಯ ಇಲ್ಲ ಅದೇ ರೀತಿ ಇನ್ನು ಅವ್ರನ್ನ ಇಂಟ್ರಾಗೇಷನ್ ಅಂದರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಸಂದರ್ಭದಲ್ಲೂ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಅವರು ಅಲ್ಲಿ ಉಪಸ್ಥಿತರಬೇಕು ಅಂತ ಕಾನೂನು ಹೇಳುತ್ತೆ ಅದೇ ರೀತಿ ಮಹಿಳೆಯರನ್ನು ಹೇಗೆ ನಡೆಸ್ಕೋಬೇಕು ಯಾವ ರೀತಿ ಗೌರವವಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಬಹಳ ವಿವರವಾಗಿ ಒಂದು ಏನು ಹೇಳ್ತಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿದೆ ನೀತಿ ನಿಯಮಗಳನ್ನು ರೂಪಿಸಿದೆ ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ಬೋದು ಪೊಲೀಸ್ ಆಫೀಸರ್ ಇರ್ಬೋದು ಅವರನ್ನು ಕಡ್ಡಾಯವಾಗಿ ಅವರು ಪಾಲಿಸಬೇಕಾಗುತ್ತೆ ಈ ರೀತಿ ಮಹಿಳೆಯರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ತೊಂದರೆ ಆದಾಗ ಅವರಿಗೆ ಇನ್ನು ನ್ಯಾಯಾಲಯದ ಮೊರೆ ಹೋಗ್ಬೋದು ಇನ್ನಿತರೆ ಒಂದು ಇಲಾಖೆಗಳಿದೆ ಅಲ್ಲಿ ಅವರು ಸಂಪರ್ಕ ಮಾಡ್ಬೋದು ಅವರಿಗೆ ಖಂಡಿತವಾಗಲೂ ಏನಿದೆ ಅವ್ರಿಗೆ ಯಾವ ರೀತಿ ಗೌರವವಾಗಿ ನಡೆಸ್ಕೋಬೇಕು ಆ ರೀತಿ ನಡೆಸ್ಕೊಳ್ಳೇಬೇಕಾಗತ್ತೆ ಅವರು ಏನಿದೆ ಒಂದು ಕಾನೂನಿನ ಒಂದು ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಬೇಕಾಗತ್ತೆ ಕಾನೂನು ಪ್ರಕ್ರಿಯೆ ನಂತರ ಅವರ ಒಂದು ಅಪರಾಧಿತನ ಅಥವಾ ನಿರಾಪರಾಧಿತನ ಪ್ರೂವ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳುತ್ತೆ ಹಾಗಾಗಿ ನಮ್ಮ ಕಾನೂನಿನಲ್ಲಿ ಮಹಿಳೆಯರಿಗೆ ಬಹಳ ವಿಶೇಷವಾದ ಸ್ಥಾನವಿದೆ ಸಪೋರ್ಟ್ ಇದೆ ಅದನ್ನೆಲ್ಲ ಮಹಿಳೆಯರು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನಿತರ ಕಾನೂನು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ನಮಸ್ಕಾರ